ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನವರಾತ್ರಿಯ 5ನೇ ದಿನ, ಸ್ಕಂದ ಮಾತೆನ ಪೂಜೆ ಮಾಡುವಂಥ ದಿನ. ಹಾಗೆಯೇ ಬಣ್ಣ ಬಂದು ಬಿಳಿ ಬಣ್ಣ ಆಗಿರುತ್ತೆ. ಅವತ್ತಿನ ವೀಡಿಯೋನ ಅವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೆ, ಒಂದು ದಿನ ಗ್ಯಾಪ್ ಆಗಿರೋದಕ್ಕೆ ಅದನ್ನು ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಭಾನುವಾರ ಹಾಕಿದಂಥ ರಂಗೋಲಿ ಇನ್ನೂ ಎಷ್ಟು ಚೆನ್ನಾಗಿತ್ತು, ಸೈಡಲ್ಲಿ ಒಂದು ಸ್ವಲ್ಪ ಹೋಗಿತ್ತಷ್ಟೇ. ಡೈಲಿ ಹಿಂಗೇ ಇರುತ್ತೆ. ತುಂಬ ಜನ ಕೇಳ್ತಾ ಇದ್ರಿ ರಂಗೋಲಿ ಬೆಳಗ್ಗೆ ತನಕ ಹಾಗೇ ಇರುತ್ತಾ, ಹೋಗ್ಬಿಡುತ್ತಾ ಅಂತ. ಯಾವಾಗಲೂ ಇದೇ ಥರ ಇರುತ್ತೆ. ಇವಾಗ ನಮ್ಮ ಮನೆಗೆ ನಮ್ಮ ಅಕ್ಕನ ಮಗಳು ಕೂಡ ಬಂದಿದ್ದಾಳೆ ಅಲ್ವಾ ರಜಕ್ಕೋಸ್ಕರ ಅಂತ. ಅವಳು ಕೂಡ ಏನು ತುಳಿಯೋದಿಲ್ಲ, ಅವಳು ಚಿಕ್ಕ ಮಗುನೇ, ಇವಾಗ UKG ಅಷ್ಟೇ. ಮಕ್ಕಳಿಗೆ ಒಂದೆರಡು ಸಾರಿ ರಂಗೋಲಿನ ತುಳಿಬಾರ್ದು ಅಂತ ಹೇಳ್ಕೊಟ್ಬಿಟ್ರೆ ಮಕ್ಕಳುಗಳು ತುಳಿಯೋದೇ ಇಲ್ಲ. ಇನ್ನು ಪುಟ್ ಪುಟಾಣಿ ಮಕ್ಕಳುಗಳಿತ್ತು ಅಂತಂದರೆ ಅವ್ರಿಗಂತೂ ಹೇಳೋದು ಅರ್ಥನೂ ಆಗೋದಿಲ್ಲ, ಮಕ್ಕಳುಗಳು ಕೇಳೋದೂ ಇಲ್ಲ. ಒಂದು 5 ನಿಮಿಷಕ್ಕೆ ಎಲ್ಲ ತುಳಿದು ಹಾಳು ಮಾಡಿಬಿಡ್ತಾರೆ. ನೋಡಿ, ನೆನ್ನೆ ಬೆಳಗ್ಗೆ ಹಾಕಿರೋಂಥ ರಂಗೋಲಿ ಇವತ್ತು ಬೆಳಗ್ಗೆ ತನಕನೂ ಕೂಡ ಹೇಗೇ ಇತ್ತು. ಸೈಡಲ್ಲಿ ಸ್ವಲ್ಪ ಹೋಗಿತ್ತಲ್ವ, ಅದು ಯಾರಾದ್ರೂ ಓಡಾಡೋವಾಗ ತುಳಿದಿರ್ತಾರೆ. ಅದನ್ನು ಬಿಟ್ಟರೆ ನಾನು ಪೂಜೆ ಮಾಡೋವಾಗ ಸ್ವಲ್ಪ ಅಳಿಸೋಗಿತ್ತು ಸೀರೆ ತಾಕಿ, ಇಲ್ಲಾಂದರೆ ಅದೇ ಥರ ನೀಟಾಗೇ ಇರುತ್ತೆ ಬೆಳಗ್ಗೆ ತನಕನೂ ಕೂಡ. ಹಾಗೆಯೇ ಬಿಲ್ಡಿಂಗಲ್ಲಿ ಇರೋರು ಕೂಡ ಓಡಾಡಿದಾಗ ಅವರು ತುಳಿಯಲ್ವ ರಂಗೋಲಿನ ಅಂತ ಕೇಳಿದ್ರಿ, ಅವರು ಕೂಡ ತುಳಿಯೋದಿಲ್ಲ ನಾರ್ಮಲಾಗಿ. ಈಗ ಬಟ್ಟೆ ಹಾಕೋದಕ್ಕೆಲ್ಲ ಮೇಲ್ಗಡೆ ಹೋಗ್ತಾ ಇರ್ತಾರೆ, ಇನ್ನು ಮೇಲ್ಗಡೆ ಯಾರಾದರೂ ಓಡಾಡ್ತಿದ್ರು ಕೂಡ ಅವರು ಓಡಾಡೋಷ್ಟು ಜಾಗ ಬಿಟ್ಟು ರಂಗೋಲಿ ಹಾಕಿದ್ರೆ ಯಾರು ತಾನೇ ತುಳಿತಾರಲ್ವ. ಕೆಲವೊಂದು ಸಾರಿ ದೊಡ್ಡದಾಗಿ ರಂಗೋಲಿ ಹಾಕಿರ್ತೀನಲ್ವ, ಆ ಟೈಮ್ನಲ್ಲಿ ತುಳ್ಕೊಂಡು ಓಡಾಡಿರ್ತಾರೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಮನೆಯೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಗುಡಿಸಿ ಒರೆಸಿ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೀರು ಕೂಡ ಕಾದಿರತ್ತೆ.
ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದಾಯಿತು. ನೈವೇದ್ಯಕ್ಕೆ ಅಂತ ಮೊಸರನ್ನ ಮಾಡಿದ್ದೆ, ಅದಕ್ಕೆ ಅಂತ ಬೆಳಗ್ಗೆ ರೈಸ್ ಕೂಡ ಮಾಡ್ಕೊಂಡಿದ್ದೆ. ರೈಸ್ ಮೊದಲೇ ರೆಡಿ ಇತ್ತಲ್ವ, ಹಾಗಾಗಿ ಚಿತ್ರಾನ್ನ ಮಾಡ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೆ, ನಾನು ಮಧ್ಯಾಹ್ನಕ್ಕೆ ತಿನ್ಬೋದು, ಅದಕ್ಕೋಸ್ಕರ ಇದನ್ನೇ ಮಾಡ್ಕೋತಾ ಇದ್ದೀನಿ. ಮೊದಲೇ ರೈಸ್ ಮಾಡಿಟ್ಕೊಂಡಿದ್ದೆ ಅಲ್ವ, ಇವಾಗ ಗೊಜ್ಜನ್ನ ಮಾಡ್ಕೊಳ್ಳೋದಷ್ಟೇ. ಸೈಡಲ್ಲಿ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡು ಇದಕ್ಕೆ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ಚಿತ್ರಾನ್ನ ಆಲ್ರೆಡಿ ನಾನು ಪುಜುಕೋ ಫುಡ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು, ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಅಂತ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ತೇನೆ ಮಾಡುವಂಥದ್ದು, ಆದರೆ ಶುಂಠಿನ ಸೇರಿಸ್ಕೊಂಡು ಮಾಡ್ಕೋಬೋದು, ತುಂಬ ರುಚಿಯಾಗಿ ಬರುತ್ತೆ. ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಈ ಹಂತದಲ್ಲೇ ಸೇರಿಸ್ಕೊಂಡ್ಬಿಡ್ಬೇಕು. ಅಂದರೆ ಇದನ್ನು ಕಟ್ ಮಾಡಿ ಸೇರಿಸ್ಕೊಳ್ಳೋದು ಆ ಥರ ಏನೂ ಇಲ್ಲ, ಡೈರೆಕ್ಟಾಗಿ ಈ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋದಷ್ಟೇ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಶುಂಠಿನೂ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ಕೋತೀನಿ. ಅದಾದ ನಂತರ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋದು, ಕಲ್ಲುಪ್ಪನ್ನು ಇಷ್ಟನ್ನು ಕೂಡ ಹಾಕಿ ನೀರನ್ನು ಹಾಕ್ತೇನೆ. ಇದನ್ನು ರುಬ್ಕೋಬೇಕು. ನಿಮಗೆ ಸ್ಮೂತಾಗಿ ಬೇಕು ಅಂದರೆ ಸ್ಮೂತಾಗಾದರೂ ರುಬ್ಕೋಬೋದು, ತರಿ ತರಿಯಾಗಿ ಬೇಕು ಅಂದರೆ ತರಿ ತರಿಯಾಗಾದ್ರೂ ರುಬ್ಕೋಬೋದು. ನೋಡಿ, ಈ ಥರ ನೀರನ್ನು ಹಾಕ್ಕೋಬಾರ್ದು, ಹಾಗೆಯೇ ರುಬ್ಕೋಬೇಕು. ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಒಗ್ಗರಣೆ ಹಾಕ್ಕೊಳ್ಳೋದಷ್ಟೇ. ಎಷ್ಟು ಸಿಂಪಲಾಗಿ ಮಾಡ್ಕೋಬೋದು ಅಂತಂದರೆ ಅಷ್ಟು ಸಿಂಪಲಾಗಿ ಮಾಡ್ಕೋಬೋದು, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಾಸಿವೆನ ಹಾಕಿ ಸಿಡಿಸ್ಕೋಬೇಕು. ನಂತರ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜನ ಹಾಕಿ ಕೆಂಪುಗಾಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಬೇಕು ಅಂದರೆ ಇದಕ್ಕೆ ನೀವು ಗೋಡಂಬಿ ಕೂಡ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ನಾರ್ಮಲಾಗಿ ಚಿತ್ರಾನ್ನ ಮಾಡ್ಕೋತೀವಲ್ವ, ಅದಕ್ಕೆ ಈ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಕರಿಬೇವಿನ ಸೊಪ್ಪು, ಹಾಗೆಯೇ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಹಾಕಿ ಒಂದೆರಡು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ. ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾವು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಇತ್ತಲ್ವ, ಅದನ್ನು ಇದರೊಳಗಡೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡಿದ ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂದರೆ ಹಸಿಮೆಣಸಿನಕಾಯಿ, ಹಸಿ ಶುಂಠಿನೆಲ್ಲ ಹಾಕ್ಕೊಂಡಿರ್ತೀವಲ್ವ, ಅದರದ್ದು ಹಸಿ ವಾಸನೆ ಸ್ವಲ್ಪ ಹೋಗಬೇಕು ಅಲ್ಲಿ ತನಕ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ನಂತರ ಫ್ಲೇಮ್ನ ಆಫ್ ಮಾಡಿ ನಿಂಬೆಹಣ್ಣಿನ ರಸನ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉದ್ರುದ್ರಾಗಿ ಮಾಡಿ ಇಟ್ಕೊಂಡಿದ್ವಿ ಅಲ್ವ ಅನ್ನ, ಅದನ್ನು ಇದರೊಳಗಡೆ ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಹೊಂದಿಸ್ಕೊಂಡ್ಬಿಡ್ತು ಅಂತಂದರೆ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿಯಾಗಿರುತ್ತೆ. ನಾನು ನನಗೂ ಕೂಡ ಆಗಲಿ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟ ಇತ್ತು ಸೇರಿಸ್ಕೊಳ್ಳೋದಕ್ಕೆ ಅಂತಂದರೆ, ನಾರ್ಮಲ್ ಡೇಸಲ್ಲಿ ಮಾಡ್ಕೋತಿದ್ದೀರಾ ಅಂತಂದರೆ, ಇದಕ್ಕೆ ರುಬ್ಬೋ ಹಂತದಲ್ಲಿ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕಿ ರುಬ್ಕೊಂಬಿಡಿ. ಹಾಗೆಯೇ ಒಗ್ಗರಣೆಗೆ ಈರುಳ್ಳಿನ ಹಾಕಿ ಇನ್ನು ನಾರ್ಮಲ್ ನಾನು ಹೆಂಗೆ ಮಾಡ್ಕೊಂಡಿದ್ದೀನೋ ಅದೇ ಥರ ಮಾಡಿಕೊಂಡ್ರೆ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ಇವಾಗ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಈ ಹಂತದಲ್ಲಿ ಕೂಡ ಸೇರಿಸ್ಕೋಬೋದು, ನಾನು ಕೊನೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಅಷ್ಟೇ. ಬೇಕು ಅಂದರೆ ಇದಕ್ಕೆ ನೀವು ಚಟ್ನಿ ಕೂಡ ಮಾಡ್ಕೋಬೋದು, ಅಂದರೆ ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಅಂತ, ಇಲ್ಲಾಂದರೆ ಸೈಡಲ್ಲಿ ಚಿಪ್ಸ್ ಅಥವಾ ಸಂಡಿಗೆ ಈ ಥರ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗಬಹುದು. ಹಾಗೆಯೇ ಅರ್ಧ ಕಾಯಿಯಿಂದ ಈ ಕೋಕೋನಟ್ ಬರ್ಫಿನ ಮಾಡಿದ್ದೆ, ಅಂದರೆ ಕೊಬ್ಬರಿ ಮಿಠಾಯಿ ಅಥವಾ ಕಾಯಿ ಮಿಠಾಯಿ ಏನಾದ್ರೂ ಹೇಳ್ಬೋದು, ಬೆಲ್ಲನ ಹಾಕಿ ಮಾಡಿಟ್ಕೊಂಡಿದ್ದೆ. ಎಷ್ಟು ರುಚಿಯಾಗಿ ಬಂದಿತ್ತು ಅಂದರೆ ಈ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ. ತುಂಬ ಚೆನ್ನಾಗಿ ಬಂದಿತ್ತು, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ, ಹಿಂಗೆ ಮುರಿದ್ರೆ ಗಟ್ಟಿ ಗಟ್ಟಿ ಥರನೇ ಆಗಿರಲಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ಅಂತ, ತುಂಬ ಚೆನ್ನಾಗಿ ಬಂದಿತ್ತು. ರೀಲ್ಸ್ಗೋಸ್ಕರ ಅಂತ ಶೂಟ್ ಮಾಡಿಕೊಂಡಿದ್ದೆ. ವಿಜಯದಶಮಿ ಇಲ್ಲಾಂದರೆ ಆಯುಧ ಪೂಜೆಗೆ ಈ ವಿಡಿಯೋ ಬರುತ್ತೆ, ವೇಟ್ ಮಾಡ್ತಾಯಿರಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ. ಹಾಗೆ ಒಂದು ಕಳಶ ಬೇಕಾಗಿತ್ತು ಅಂತ ತೊಗೊಂಡು ಬಂದ್ವಿ, ನಿಮಗೂ ಕೂಡ ಶೇರ್ ಮಾಡೋಣ, ನೀವು ಯಾರಾದರೂ ತೊಗೊಳ್ಳೋರಿದ್ರೆ ಹೆಲ್ಪ್ ಆಗಲಿ ಅಂತ. ಹಾಗೆಯೇ ಒಂದು ಪುಟಾಣಿ ಲೋಟ ಕೂಡ ತೊಗೊಂಡಿದ್ದೆ, ಅಂದರೆ ದೇವ್ರ ನೈವೇದ್ಯಕ್ಕೆ ಇಟ್ಟಾಗ ಮತ್ತೆ ಅದಕ್ಕೆ ನೀರು ಕೂಡ ಇಡಬೇಕು ಅಲ್ವಾ, ಅದಕ್ಕೋಸ್ಕರ ಅಂತ. ಹಾಗೆಯೇ ಇದು ನೋಡ್ತಿರ್ಬೋದು ಅಲ್ವಾ, ಕಳಶ ಈ ಥರ ಬರುತ್ತೆ. ಇದು 103 ಗ್ರಾಮ್ ಇದೆ, ಇಲ್ಲಿ ಆಲ್ ಮಾರ್ಕ್ ಇದೆ ನೋಡಿ, ಎಷ್ಟು ಪ್ಯೂರಿಟಿ ಅಂತ ಇದರಲ್ಲಿ ಬರೆದಿರುತ್ತೆ. ಅದಕ್ಕೆ ತಕ್ಕಂತೆ ಬೆಳ್ಳಿ ರೇಟ್ ಇರುತ್ತೆ, ಒಂದೊಂದು ಅಂಗಡಿನಲ್ಲೂ ಕೂಡ ಒಂದೊಂದು ಬೆಳ್ಳಿ ರೇಟ್ ಇರುತ್ತೆ, ಪ್ಯೂರಿಟಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಹಾಗೆಯೇ ಡಿಸೈನ್ಗೂ ತಕ್ಕಂತೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ನನಗೆ ಈ ಥರ ಡಿಸೈನ್ ಬೇಕಾಗಿತ್ತು, ಅದಕ್ಕೋಸ್ಕರ ತೊಗೊಂಡೆ ಇದನ್ನು. ಹಾಗೆಯೇ ಇದ್ರ ಪ್ರೈಸ್ ಬಂದು 10,500 ಆಯಿತು ಈ ಕಳಶಕ್ಕೆ. ಇನ್ನು ಈ ಲೋಟ ಬಂದು 25 ಗ್ರಾಮ್ಸ್ ಇದೆ, ಇದಕ್ಕೆ 2,300 ಆಯಿತು. ಇದಕ್ಕೆ ಆಲ್ ಮಾರ್ಕ್ ಅಂತ ಏನೂ ಇರಲಿಲ್ಲ, ಬಟ್ ಸೇಮ್ ಪ್ಯೂರಿಟಿ ಇರುತ್ತೆ ಅಂತ ಹೇಳಿದರು ಅವರು. ಸೊ ಹಾಗಾಗಿ ಸೇಮ್ ಪ್ರೈಸೇ, ಅಂದರೆ ಅದಕ್ಕೆ ಎಷ್ಟು ಬೀಳ್ತು ಒಂದು ಗ್ರಾಮ್ಗೆ, ಸೇಮ್ ಇದು ಕೂಡ ಅಷ್ಟೇ ಬೀಳ್ತು ಒಂದು ಗ್ರಾಮ್ಗೆ. ಕಳಶ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.